ದೇವೇಗೌಡ ವಿಶ್ವ ಎರಡು ವರ್ಷ ಅಧ್ಯಕ್ಷರೇ 60 ಲಕ್ಷ ಮಾತ್ರ ಕೊಟ್ಟಿದ್ದಾರೆ. ಅಲ್ಲಿ ಗುಣಮಟ್ಟದ ಬಗ್ಗೆ ಸ್ಪಷ್ಟವಾಗಿ ಎರಡೇ ವಾಕ್ಯದಲ್ಲಿ ಮುಗಿತು. ಜಿ ಟಿ ದೇವೇಗೌಡ ಅನುಭವ ಇರ್ತಕ್ಕಂತ ಅಧ್ಯಕ್ಷರು ಎರಡೇ ವಿಷಯವನ್ನ ನೀವು ಸ್ಪಷ್ಟವಾಗಿ ಹೇಳಿದಿರಿ ಅಧ್ಯಕ್ಷರೇ, ಹೇಳಿದ್ರು ಪ್ರತಿಯೊಬ್ಬರದು ಶಿಕ್ಷಣದ ಗುಣಮಟ್ಟ ಕಾಪಾಡಬೇಕು ಅಂತಕ್ಕಂಥದ್ದು, ಅಲ್ಲಿರ್ತಕ್ಕಂತ ಸವಲತ್ತುಗಳನ್ನ ಒದಗಿಸ್ಬೇಕು ಅಂತಕ್ಕಂಥದ್ದು ಅಧ್ಯಕ್ಷರೇ. ನಮ್ಮ ಕೃಷ್ಣ ಬೈರೇಗೌಡರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅಧ್ಯಕ್ಷರೇ, ನಾನು ಕೂಡ 12 ತಿಂಗಳು ಉನ್ನತ ಶಿಕ್ಷಣ ಸಚಿವನಾಗಿದ್ದೆ, ಒಂದೇ ಒಂದು ವಿಶ್ವವಿದ್ಯಾಲಯ ಕೂಡ ಅನುಮತಿ ನಾನು ಕೊಡಲಿಲ್ಲ. ಏನು ತೀರ್ಮಾನ ಮಾಡಿದ್ದೆ ಅಂತ ಹೇಳಿದ್ರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನಲ್ಲಿ 5 ಜನ ಮೆರಿಟ್ ಮಾಡಿ ಆ ವಿಶ್ವವಿದ್ಯಾಲಯಕ್ಕೆ ಕೊಡಬೇಕು, ಅವ್ರು ಮಾತ್ರ ಅಪಾಯಿಂಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ತೀರ್ಮಾನದಿಂದ 1 ವರ್ಷ ನಾವು ಯಾವುದೇ ಅನುಮತಿಯನ್ನು ನಾವು ವಿಶ್ವವಿದ್ಯಾಲಯಗಳು ಕೊಡಲಿಲ್ಲ. ಕೆ ಎ ಮೂಲಕನೇ ಆಗಬೇಕು ಅಂತಕ್ಕಂಥದ್ದು. ನೀವು ಕ್ಲಾಸ್ ರೂಮ್ ಚಲೋ ಕೊಟ್ಟರೆ ಒಳ್ಳೇದಾಯ್ತು. ಅದು 12 ತಿಂಗಳು ಒಂದೇ ಒಂದು ಅನುಮತಿಯನ್ನು ಕೊಡದೆ ಕೆ ಎ ಮೂಲಕನೇ ಮಾಡಬೇಕು, ಮೆರಿಟ್ ಮೇಲೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಂಡಿದ್ದು ಅಧ್ಯಕ್ಷರೇ. ಅಧ್ಯಕ್ಷರೇ, ಶಿಕ್ಷಣದ ಗುಣಮಟ್ಟದ ಬಗ್ಗೆ ಪ್ರತಿಯೊಬ್ಬರಿಗೂ ಕಾಳಜಿ ಇದೆ, ಎಲ್ಲರೂ ವಿದ್ಯಾವಂತರಾಗಬೇಕು ಎಲ್ಲರೂ ಕೂಡ ಅಂತಕ್ಕಂಥದ್ದು ಬಗ್ಗೆ ಚರ್ಚೆ ಮಾಡಿದ್ದಾರೆ ಹಿರಿಯರೆಲ್ಲ, ಅನುಭವ ಇರೋರು ಎಲ್ಲರೂ ಕೂಡ. ನಾನು ತಮ್ಮಲ್ಲಿ ಹೇಳೋದು ಇಷ್ಟೇ ಅಧ್ಯಕ್ಷರೇ, ಪದವಿ ಕಾಲೇಜುಗಳು 418 ಇದ್ದು ಒಂದೇ ಒಂದು ಪ್ರಿನ್ಸಿಪಲ್ಗಳು ಇಷ್ಟು ವರ್ಷಗಳ ಪ್ರಿನ್ಸಿಪಲ್ ಇಲ್ಲದೆ ಕಾಲೇಜ್ ನಡೀತಾ ಇದ್ದಾವೆ. ಲೆಕ್ಚರರ್ಸು ಇನ್ಚಾರ್ಜ್ ಪ್ರಿನ್ಸಿಪಲ್ ಆಗಿ ಇಷ್ಟು ವರ್ಷ ಕೆಲಸ ಮಾಡಿದ್ದಾರೆ, ಯಾರೂ ಕೂಡ ಪ್ರಿನ್ಸಿಪಾಲ್ಗಳನ್ನ ನೇಮಕ ಮಾಡಲಿಲ್ಲ. 396 ಜನಕ್ಕೆ ಹಣಕಾಸು ಇಲಾಖೆಯಿಂದ ಅನುಮತಿಯನ್ನು ಪಡೆದು ಕೆ ಎಂ ಮೂಲಕ ಮಾಡಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿದ್ದೀನಿ ಅಧ್ಯಕ್ಷರೇ. ಅವತ್ತು ಕುಮಾರಸ್ವಾಮಿ ಅವರ ಇದ್ರು, ಐ ಎಸ್ ಎನ್ ಪ್ರಸಾದ್ ಅವ್ರ ಹತ್ರ ಅನುಮತಿ ಮಾಡಿಸಿ, ನಮ್ಮ ಸಚಿವರೇ ಮನವಿ ಮಾಡ್ತೀನಿ, ಮೊದಲು 418 ಕಾಲೇಜ್ಗಳಿಗೆ ಪ್ರಿನ್ಸಿಪಾಲ್ಗಳನ್ನ ನೇಮಕಾತಿ ಮಾಡಿ, ಎಷ್ಟು ದಿವಸದಲ್ಲಿ ಮಾಡ್ತೀರಿ ಅನ್ನೋದನ್ನ ಅದನ್ನು ಕೂಡ ಹೇಳಿ. ಬರೀ ವಿಶ್ವವಿದ್ಯಾಲಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ವಿಶ್ವವಿದ್ಯಾಲಯಗಳಿಗೆ ನಾನೇ ಕುಲಪತಿಗಳಿಗೆ ಹೇಳಿದೆ, ನೀವು ಘಟಿಕೋತ್ಸವ ಮಾಡಲಿಕ್ಕೆ ಪದವಿ ಪತ್ರ ಕೊಡ್ಲಿಕ್ಕೆ ಮಾತ್ರ ಇರ್ತಕ್ಕಂಥದ್ದು ವಿಶ್ವವಿದ್ಯಾಲಯ ಮಾಡ್ತಾ ಇದ್ದೀರಿ, ರಾಜ್ಯಪಾಲರು ಕರೆಸ್ತೀರಿ, ಶಿಕ್ಷಣ ಸಚಿವರು ಕರೆಸ್ತೀರಿ, ಘಟಿಕೋತ್ಸವ ಮಾಡ್ತೀರಿ, ಪದವಿ ಪತ್ರ ಕೊಡ್ತೀರಿ, ಇದಕ್ಕೋಸ್ಕರ ಇರ್ತಕ್ಕಂಥದ್ದು ನೀವು ಹಳ್ಳಿಗಳಿಗೂ ಕೂಡ ಹೋಗ್ಬೇಕು. ಎಜುಕೇಶನ್ ಅದೇ ಪಿ ಎಚ್ ಡಿ ಡಾಕ್ಟ್ರೇಟ್ ಅದನ್ನೇ ಹೇಳೋದು, ಪದವಿ ಪತ್ರ ಡಾಕ್ಟ್ರೇಟ್ರು ಎರಡು ಕೂಡ ಕೊಡ್ತಾರೆ ಅಧ್ಯಕ್ಷರೇ. ಅದರಿಂದ ವಿಶ್ವವಿದ್ಯಾಲಯಗಳಿಗೆ ನೇಮಕಾತಿಯನ್ನ ಕೆ ಎ ಮೂಲಕ ಪ್ರಾಧಿಕಾರದ ಮೂಲಕ ಮಾಡ್ತಕ್ಕಂಥ ಕೆಲಸ ಆಗಬೇಕು. ನಾನು ಉನ್ನತ ಶಿಕ್ಷಣ ಸಚಿವರು ಎಲ್ಲ ಕಾಲೇಜುಗಳಿಗೆ ಯಾವ ಎಮ್ ಎಲ್ ಎನ್ ಕೂಡ ಒಂದು ಪತ್ರ ಬರೆದಿರಲಿಲ್ಲ, ನಾನೇ ಪ್ರಿನ್ಸಿಪಾಲ್ಗಳಿಂದ ಮಾಹಿತಿ ತರಿಸ್ಕೊಂಡು ಕಾಲೇಜು ಲೈಬ್ರರಿ ಆಡಿಟೋರಿಯಮ್ಮು ಎಲ್ಲ ಕಾಲೇಜುಗಳಿಗೂ ನಾನೇ ಕೊಟ್ಟಿದ್ದೀನಿ ಅಧ್ಯಕ್ಷರೇ. ಕರೆದು ಇವತ್ತು ಕೆಲಸ ನಡೀತಾ ಇದೆ ಅಂದರೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ 750 ಕೋಟಿ ಕಾಲೇಜುಗಳಿಗೆ ಕೊಟ್ಟಿರ್ತಕ್ಕಂಥದ್ದು, ವಿಶ್ವವಿದ್ಯಾಲಯಗಳು ಕೂಡ 500 ಕೋಟಿ ಕೊಟ್ಟಿರ್ತಕ್ಕಂಥದ್ದು. ಆದ್ದರಿಂದ ವಿಶ್ವವಿದ್ಯಾಲಯಗಳಿಗೆ ಅನುದಾನ ಜಾಸ್ತಿ ಮಾಡಿ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥದ್ ಮೂಲಕ ಗುಣಮಟ್ಟ ಕಾಪಾಡಿ ಪದವಿ ಕಾಲೇಜುಗಳಿಗೆ ತುರ್ತಾಗಿ ಇವತ್ತಾದರೂ ಕೂಡ ಇಷ್ಟು ವರ್ಷ ಯಾರು ಮಾಡಿಲ್ಲ. ಸಚಿವರೇ, ನೀವು ದಕ್ಷ ಸಚಿವರು ಇದ್ದೀರಿ, ಮುಖ್ಯಮಂತ್ರಿಗಳಿದ್ದಾರೆ, ಕೂಡಲೇ ನೀವು ಪ್ರಿನ್ಸಿಪಾಲ್ಗಳನ್ನ ಪ್ರಾಂಶುಪಾಲ್ಗಳನ್ನ ನೇಮಕಾತಿ ಮಾಡಿ ಶಿಕ್ಷಣ ಗುಣಮಟ್ಟ ಕಾಪಾಡಬೇಕು. ಕೊನೆಯದು ರಂಜನ್ ಅಪ್ಪಚ್ಚು.